ಶಿರಾ ವಿಧಾನಸಭಾ ಕ್ಷೇತ್ರದ ದೇವಮೂಲೆ ಚಿರತಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಕರಿಯಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಜೆಡಿಎಸ್ ಬೂತ್ ಮಟ್ಟದ ಸಮಿತಿಯನ್ನು ರಚನೆ ಮಾಡುವ ಮೂಲಕ ಪಕ್ಷದ ಸಂಘಟನೆಗೆ ಚುರುಕು ನೀಡಿದ ಜೆಡಿಎಸ್ ಪಕ್ಷ ಆದಿ ಕರ್ನಾಟಕದ ಜನಾಂಗದವರು ನಾಲ್ಕು ಜನ ಟೋಟಲ್ 25 ಜನ ಇವತ್ತು ತಿರುತ್ತಳ್ಳಿ ಗ್ರಾಮದಲ್ಲಿ ಬೂತ್ ಕಮಿಟಿ ಸದಸ್ಯರನ್ನು ಮಾಡ್ಕೊಟ್ಟಿದ್ದಾರೆ ಗ್ರಾಮ ಮುಖಂಡರುಗಳು ಇವತ್ತು ನಮ್ಮ ಜಾತ್ಯತೀತ ಜನತಾದಳ ಮುಖಂಡರು ಆ ದೇಶದಿಂದ ಇವತ್ತು ಒಳ್ಳೆ ದಿವಸ ಇವತ್ತು ತಿರುತ್ತಳ್ಳಿ ದೇವಮೂಲೆಯಿಂದಲೇ ಸ್ಟಾರ್ಟ್ ಮಾಡಿ ಅಂತ ನಮ್ಮ ವರಿಷ್ಠರು ಹೇಳಿದ್ರು ಆ ವರಿಷ್ಠರು ಆದೇಶದ ಮೇರೆಗೆ ನಾವೆಲ್ಲರೂ ಮುಖಂಡರುಗಳು ಬಂದು ಇವತ್ತು ಬೂತ್ ಕಮಿಟಿ ಮಾಡ್ತಾ ಇದ್ದೀವಿ ಇವತ್ತು ಶಾಂಪಲ್ ಆಗಿ ಇವತ್ತು ನಾವೆಲ್ಲ ಸೇರಿ ಕಮಿಟಿ ಮಾಡಿ ಪಕ್ಷ ಬಲವರ್ಧನೆ ಮಾಡೋಣ ಪಕ್ಷ ಬಲವರ್ಧನೆ ಮಾಡಿದ್ರೆ ಈ ತಾಲೂಕಲ್ಲಿ ಪಕ್ಷೇತರ ಒಮ್ಮೆಲೆ ಗೆದ್ರೆ ಕುಮಾರನಿಗೆ ಒಂದು ಶಕ್ತಿ ಬರ್ತೈತೆ 10,000 ರೂಪಾಯಿ ನಮ್ಮ ಮನೆಯೊಳಗೆ ಬರ್ತೈತೆ ಆ 10,000 ರೂಪಾಯಿ ಇದ್ರೆ ಕಷ್ಟ ಸುಖಕ್ಕೆ ಯಾರನ್ನ ಮಕ್ಕಳನ್ನು ಕೇಳದ ರೀತಿಯಲ್ಲಿ ಇವತ್ತು ನಮ್ಮ ತಂದೆ ತಾಯಿ ಇವತ್ತು ಅವರು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದು ಇವತ್ತು ಪ್ರತಿಯೊಬ್ಬ ರೈತರಿಗೆ ಇವತ್ತು ಕುಮಾರನ 1 ಎಕರೆಗೆ 10,000 ಕೊಡುವಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಮುಂಗಾರಲ್ಲಿ 10,000 ರೂಪಾಯಿ ಅವರು ಕೊಟ್ರೆ ಅವರು ಯಾರತ್ರನು ರೈತರ ಯಾರತ್ರ ಸಾಲ ಮಾಡಲ್ಲ ಅವರ ಅಕೌಂಟ್ ನೇರವಾಗಿ 1 ಎಕರೆಗೆ 10,000 ರೂಪಾಯಿ ಹಾಕಿದ್ರೆ 5 ಎಕರೆಗೆ 50,000 10 ಎಕರೆಗೆ 1 ಲಕ್ಷ 20 ಎಕರೆ ಇದ್ರೆ 2 ಲಕ್ಷ ನಿಮ್ಮದು 100 ಎಕರೆ ಇದ್ರೆ 10 ಲಕ್ಷ ರೂಪಾಯಿ ಅದಕ್ಕೆ ಲಿಮಿಟ್ಸ್ ಇಲ್ಲ ಆ ಒಂದು 150 ಎಕರೆ ಇದ್ರೂ ಅಷ್ಟಕ್ಕೆ ನೇರವಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರುವಂತ ಒಂದು ಕಾರ್ಯಕ್ರಮ ಇವತ್ತು ಕುಮಾರ್ ಅವರು ರೂಪಿಸಿದ್ದಾರೆ ಒಂದು ಇವತ್ತು ಕುಮಾರ್ ಅವರು ಹೇಳಿದಂತೆ ನಡೆಕೊಳ್ತಾರೆ ಆ ದೇಶದಿಂದ ನೀವೆಲ್ಲರೂ ಸೇರಿ ಇವತ್ತು ಕುಮಾರನನ್ನ ಬಲಪಡಿಸಬೇಕು ಅಂತಲ್ಲ ಅದೇ ಈ ತಾಲೂಕಲ್ಗೂ ಸಹ ಒಳ್ಳೇದಾಗ್ತದೆ ಅಂತ ನಾನಾದ್ರು ಹೇಳ್ತಾ ಈ ದೇಶ ಈ ನಾಡು ಇವತ್ತು ಈ ಲಾಟರಿ ನಿಷೇಧವನ್ನು ಮಾಡಲಿಲ್ಲ ಅಂದ್ರೆ ಇರ್ತಕ್ಕಂತ ಎಲ್ಲ ಯುವಕರು ಇವತ್ತು ಕೆಟ್ಟೋಗ್ತಾರೆ ಆ ಒಂದು ದುಶ್ಚಟಕ್ಕೆ ದಾಸರಾಗ್ತಾರೆ ಎಂಬ ಒಂದು ದೃಷ್ಟಿಯನ್ನ ನೋಡಿ ಕುಮಾರಣ್ಣನವರು ಸರ್ಕಾರಕ್ಕೆ ಕೋಟಿಗಟ್ಟಲೆ ಆದಾಯ ಬರ್ತಾ ಇದ್ರು ಸಮೇತ ಅದನ್ನು ಲೆಕ್ಕಿಸಿದರೆ ಇವತ್ತು ಲಾಟರಿ ನಿಷೇಧವನ್ನು ಮಾಡಿ ಇವತ್ತು ಎಲ್ಲರೂ ಕೂಡ ಜನರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಮುಖ್ಯಮಂತ್ರಿ ಅಂದ್ರೆ ಕುಮಾರಣ್ಣನವರು ಅದೇ ರೀತಿ ಸರಾಯಿ ನಿಷೇಧ ಕೂಡ ಯಾವ ರೀತಿ ವ್ಯಾಪಕವಾಗಿತ್ತು ಅಂದ್ರೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಸಮೇತ ಹಳ್ಳಿಯ ಹೊರಗಡೆ ಒಂದು ಗುಡಿಸಲುಗಳನ್ನು ಹಾಕೊಂಡು ಸರಾಯಿ ಮಾರಾಟ ಮಾಡ್ತಾ ಇರತಕ್ಕಂಥದ್ದು ನಾವು ಪ್ರತಿ ಹಳ್ಳಿಗಳಲ್ಲಿ ನೋಡ್ತಾ ಇದ್ವಿ ಅದು ಏನು ಚಾಲೆಂಜಿನ ಮೇಲೆ 2-3 ಗುಡ್ಡುಗಳನ್ನು ಹಾಕೊಂಡು ಆ ಸರಾಯಿಗಳನ್ನು ಮಾರಾಟ ಮಾಡ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಅಂತ ಮಾರಾಟ ಮಾಡ್ತಾ ಇರ್ತಕ್ಕಂಥ ಸರಾಯಿಯಿಂದ ಇಡೀ ಇವತ್ತು ನಮ್ಮ ಗಂಡಸು ಸಾಕಷ್ಟು ದಾಸರಾಗಿ ಆ ಮನೆಗಳಲ್ಲಿ ಇವತ್ತು ಅವರು ಊಟಕ್ಕೆ ವ್ಯವಸ್ಥೆ ಇದ್ದರೂ ಸಮೇತ ಹೆಂಡತಿ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಮತ್ತು ಅವರು ಇವತ್ತು ಅವರ ದಿನ ಒಡೆಯೋದು ಬಡಿಯೋದು ಇವುಗಳೆಲ್ಲವನ್ನೂ ಮನಗಂಡು ಮಹಿಳೆಯರ ಒಂದು ಹಿತದೃಷ್ಟಿಯಿಂದ ಮಹಿಳೆಯರಿಗೆ ಏನಾದರೂ ಕೂಡ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಬೇಕು ಎಲ್ಲ ಗಂಡಸುಗಳು ಆ ಎಣ್ಣೆಯನ್ನು ಕುಡಿತಕ್ಕಂಥದ್ದನ್ನ ಬಿಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಕುಮಾರಣ್ಣವರು ನಿಜಕ್ಕೂ ಕೂಡ ಅದೊಂದು ದೂರದೃಷ್ಟಿಯ ಕಲ್ಪನೆಯನ್ನು ಇಟ್ಕೊಂಡು ಆ ಸರಾಯವನ್ನು ಕೂಡ ನಿಷೇಧ ಮಾಡಿ ಒಳ್ಳೆಯ ಸರ್ಕಾರವನ್ನು ನೋಡಬೇಕು ಇಡೀ ಗ್ರಾಮೀಣ ಪ್ರದೇಶದ ಬದುಕು ಹಸನಾಗಬೇಕು ಹಳ್ಳಿಗಳು ಉದ್ಧಾರ ಆಗಬೇಕು ನಮ್ಮ ರೈತರಿಗೆ ಹೊಸ ಹೊಸ ಯೋಜನೆಗಳು ಏನಾದರೂ ಕೂಡ ಇವತ್ತು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂದರೆ ಅದನ್ನು ಕುಮಾರಣ್ಣನವರ JDS ಪಕ್ಷಕ್ಕೆ ನೀವೆಲ್ಲರೂ ಮತ ಹಾಕೋದ್ರ ಮುಖಾಂತರ ಒಂದು ಶಕ್ತಿಯನ್ನು ಕೊಡಬೇಕು ಕುಮಾರಣ್ಣವರು ಈ ಹಿಂದೆ ಕೊಟ್ಟ ಮಾತಂತೆ ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ನನ್ನ ವಯಸ್ಸಾದ ತಂದೆ ತಾಯಿಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಈ ಮುಂದಿನ ದಿನಗಳಲ್ಲಿ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಣ್ಣವರು ಒಂದ್ಸಲ ಮಾತು ಕೊಟ್ಟರೆ ಖಂಡಿತವಾಗ್ಲೂ ಅಂತ ಮಾತುಗಳನ್ನ ನಡೆಸ್ಕೊಡ್ತಾರೆ ಹಾಗಾಗಿ ಕುಮಾರಣ್ಣವರು ಪಂಚರತ್ನ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಾವು ಬೂತ್ ಕಮಿಟಿ ಮಾಡ್ತಿರೋದು ಏನಕ್ಕೆ ಅಂದರೆ ಪಂಚರತ್ನದ ಬೂತ್ ಕಮಿಟಿ ಮಾಡ್ತಿರೋದು ಪಂಚರತ್ನಕ್ಕೊಂದು ಶಕ್ತಿ ಬರಲಿ ಅಂತ ಆ ಶಕ್ತಿಯನ್ನು ನಾವೆಲ್ಲರೂ ಮತದಾನವಾಗಿ ಪ್ರತಿಯೊಬ್ಬ ಯುವಕರು ಯುವಕರ ಸಬಲೀಕರಣ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ವಿದ್ಯಾಭ್ಯಾಸ ಮಾಡಿರುವಂಥ ಮನೇಲಿ ಕುಂತಿರುವಂಥವ್ರಿಗೆ ಸ್ವಯಂ ಉದ್ಯೋಗ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕುಮಾರಣ್ಣ ಮಾಡಿಕೊಡ್ತಾರೆ ಅದೇ ರೀತಿ ರೈತ ವರ್ಗಕ್ಕೆ ಮಳೆ ಆಶ್ರಿತ ಮಳೆ ಬಂದಾಗ ಒಂದು ಎಕರೆಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇವೆಲ್ಲ ನಾವು ಅನುಕೂಲ ಪಡ್ಕೋಬೇಕು ಅಂದರೆ ಜಾತ್ಯತೀತ ಜನತಾದಳ ಪಕ್ಷದಿಂದ ಮಾತ್ರ ಸಾಧ್ಯ ಪಕ್ಷಗಳನ್ನು ಬಲಪಡಿಸಬೇಕಾಗಿದೆ ಯಾಕಂದರೆ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಈ ತಾಲೂಕಿನಲ್ಲಿ JDS ಅಭ್ಯರ್ಥಿ ಗೆಲ್ಲಬೇಕು ಹಾಗಾದಾಗ ಇಲ್ಲಿ ಬೂತ್ ಕಮಿಟಿಗಳನ್ನು ನಾವು ಬಲವಾಗಿ ರಚನೆ ಮಾಡಬೇಕು ಅದರ ಉದ್ದೇಶ ಈಗ 30 ಜನ ತಮ್ಮ ಹೆಸರುಗಳನ್ನು ಎಲ್ಲ ಜಾತಿ ಜನಾಂಗದವರು ನೋಂದಾವಣೆ ಮಾಡ್ಕೊಂಡಿದ್ದಾರೆ ಒಬ್ಬೊಬ್ಬರು 15 ಓಟ್ ಹಾಕ್ಸಿದ್ರೆ ಸಾಕು ಊರಿನಲ್ಲಿ ಲೀಡ್ ಬರೋದು ಆ ಊರು ಲೀಡ್ ಕೊಟ್ಟರೆ ಆ ಬೂತ್ ಕಮಿಟಿ ಮಾಡಿದ್ದಕ್ಕೂ ಸಹ ಸಾರ್ಥಕ ಆಗುತ್ತೆ ಆ ಬೂತ್ ಕಮಿಟಿಯವರು ಮಾಡಬೇಕಾಗಿರುವಂಥ ಕರ್ತವ್ಯಗಳಿರುತ್ತೆ ಅವ್ರಿಗೆಲ್ಲರಿಗೂ ಸಹ ಒಂದೊಂದು ID ಕಾರ್ಡ್ಗಳನ್ನು ಕೊಡಬೇಕಾಗ್ತದೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಅದೇ ರೀತಿ ಅವ್ರಿಗೆ ಒಂದು ಸಭೆಯನ್ನು ಸೇರಿ ಆವಾಗವಾಗ ಯಾವ ಮನೆಯನ್ನು ನಾವು ನಮ್ಮ ಕಡೆ ನಾವು ಸೇರಿಸ್ಕೊಬೇಕು ಯಾವ ಮನೆಗಳಲ್ಲಿ ನಾವು ಓಟನ್ನು ಹೆಂಗೆ ತೆಗಿಬೇಕು ಮಹಿಳೆಯರನ್ನ ಯಾವ ರೀತಿ ನಾವು ಆಕರ್ಷಣೆ ಮಾಡ್ಕೊಬೇಕು ಪಂಚರತ್ನ ಯಾತ್ರೆಯ ಕುಮಾರಣ್ಣವ್ರು ಏನು ಇವತ್ತು ರಾಜ್ಯಾದ್ಯಂತ
ಇಡೀ ದೇಶದಲ್ಲಿ ಇವತ್ತು ಯಶಸ್ವಿ ಆಗಿದ್ದಲ್ಲದೆ ಹೊರದೇಶದಲ್ಲೂ ಇವತ್ತು ಯಶಸ್ವಿ ಆಗಿದೆ ಪಂಚರತ್ನ. ಪಿತಾಮಹರಾಗಿರ್ತಕ್ಕಂಥ ಭೀಷ್ಮನ ನಮ್ಮ ನಾಡಿನ ಹೆಮ್ಮೆಯ ಕಿರಣ ಅಂತ ಹೇಳ್ತಕ್ಕಂಥ ದೇವೇಗೌಡರು ಹಾಕಿಕೊಟ್ಟಂಥ ಬುನಾದಿಯಲ್ಲಿ ಹೋಗ್ತಕ್ಕಂಥ ನಮ್ಮ ಕುಮಾರಣ್ಣವ್ರಿಗೆ ಈ ಪಂಚರತ್ನ ಯಾತ್ರೆಯನ್ನು ಏನಕ್ಕೋಸ್ಕರ ಮಾಡಿದರು? ಪ್ರತಿ ಹಳ್ಳಿಗೆ ಈ ಗಮನಕ್ಕೆ ತಂದು ನಾನೇನು ಹಿಂದೆ ಸಾಕಾರಗೊಳಿಸಿದ್ದೀನಿ, ಅದೇ ರೀತಿಯಾಗಿ ಇದನ್ನು ಭರವಸೆ ಕೊಡ್ತೀರಿ. ಪ್ರಮಾಣಪೂರ್ವಕವಾಗಿ 5 ಪಂಚರತ್ನ ಯಾತ್ರೆಗಳನ್ನ ಪಂಚರತ್ನ ಯೋಜನೆಗಳನ್ನ ಸಾಕಾರಗೊಳಿಸಿ ನಿರೂಪಣೆ ಮಾಡ್ತೀನಿ. ಏನು ಪಂಚರತ್ನಗಳು? ವೈದ್ಯಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವಸತಿ ರಹಿತರಿಗೆ ವಸತಿ ಆಗಿರ್ಬೋದು, ರೈತ ಚೈತನ್ಯ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಆರ್ ಉಗ್ರೇಶ್, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸತ್ಯಪ್ರಕಾಶ್, ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಜೆಡಿಎಸ್ ಸಂಘಟನಾ ಕಾರ್ಯದರ್ಶಿ ಲಿಂಗನಹಳ್ಳಿ ಚೇತನ್ ಕುಮಾರ್, ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷ ರೇಣುಕಮ್ಮ, ತೇಜಸ್ವಿನಿ ಲಲಿತಮ್ಮ, ಬಸವರಾಜ್, ಗೊಲ್ಲಹಳ್ಳಿ ನಾಗರಾಜು, ಕೋಟೆ ಮಹಾದೇವ್, ವೆಂಕಟಗಿರಿ ಗೌಡ ಉಪಸ್ಥಿತರಿದ್ದರು.